ಸ್ನೇಹಿತರೆ, ಇಂದು ನಾನು ನಿಮಗೆ ಬಾಳೆ ಕುಂಡಿಗೆ ಬಾಳೆಹಣ್ಣಿನ ಗೊನೆ ಬಿಡುವ ಮೊದಲು ಬರುವಂಥ ಹೂ ಇದರ ಒಂದು ಸಾರು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಈ ಬಾಳೆ ಕುಂಡಿಗೆಯನ್ನು ಹೆಚ್ಚುವಾಗ ಈ ಬಿಳಿ ಸಣ್ಣ ಸಣ್ಣ ಹೂವನ್ನು ತೆಗೆದುಕೊಳ್ಬೇಕು. ನಂತರ ಅದನ್ನು ಈ ರೀತಿಯಲ್ಲಿ ಕೊಚ್ಚಿಟ್ಟುಕೊಳ್ಬೇಕು. ಕೊಚ್ಚಿಟ್ಟುಕೊಂಡದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆಗಳ ಕಾಲ ಇಟ್ಕೊಳ್ಬೇಕು. ನಂತರ ಅದನ್ನು ಹಿಂಡಿ ತೆಗೆದು ಅದರ ಪಲ್ಯ, ಸಾರು, ಚಟ್ನಿ, ವಡೆ, ಪತ್ರೊಡೆ ಈ ರೀತಿ ವೈವಿಧ್ಯಮಯ ಪದಾರ್ಥಗಳನ್ನು ಮಾಡಲಿಕ್ಕೆ ಆಗ್ತದೆ. ಇವತ್ತು ನಾನು ನಿಮಗೆ ಇದರ ಸಾರನ್ನು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ನಾನು ಈ ಹೆಚ್ಚಿಟ್ಟ ಬಾಳೆಕುಂಡಿಗೆ ಒಂದು ಹಿಡಿಯಷ್ಟನ್ನು ಹಿಂಡಿ ಈ ನೀರಿಗೆ ಹಾಕ್ತಾ ಇದ್ದೇನೆ. ಇದ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ ಒಂದು 3-4 ಒಣಮೆಣಸು, ಒಂದು ಬೆಳ್ಳುಳ್ಳಿ ಗಡ್ಡೆ, ಈ ಬೆಳ್ಳುಳ್ಳಿ ಗಡ್ಡೆಯನ್ನು ಚೆನ್ನಾಗಿ ಜಜ್ಜಿ 1 ಚಮಚ ತುಪ್ಪ, 1 ಚಮಚ ಎಣ್ಣೆ ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಸ್ವಲ್ಪ ಅದು ಕೆಂಪಾದ ನಂತರ ಒಣಮೆಣಸನ್ನು ಹಾಕಿಕೊಂಡು ಒಗ್ಗರಣೆ ಮಾಡಿ ಈ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಬೇಕಿದ್ದಲ್ಲಿ ಒಂದು ಸಣ್ಣ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿಕೊಳ್ಳಬಹುದು. ಹಾಗೂ ಸಾರಿಗೆ 1/4 ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕಿಕೊಂಡ್ರೆ ಬಹಳ ರುಚಿಯಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿರುವುದರಿಂದ ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಈ ಸೂತಕದ ಸಮಯದಲ್ಲಿ ಹೊಟ್ಟೆ ನೋವು ಬರುವ ಸಂದರ್ಭದಲ್ಲಿ ಆ ದಿನ ಈ ಬಾಳೆಕುಂಡಿಗೆ ಅಥವಾ ಪೂಂಬೆ ಅಂತ ತುಳುವಿನಲ್ಲಿ ಹೇಳ್ತಾರೆ, ಕೊಂಕಣಿಯಲ್ಲಿ ಬೊಂಡಿ ಅಂತ ಹೇಳ್ತಾರೆ, ಇದರ ಪದಾರ್ಥವನ್ನು ಉಪಯೋಗಿಸು, ಬಹಳ ಆರೋಗ್ಯಕರ. ಸ್ನೇಹಿತರೆ, ಈಗ ಬಾಳೆಕುಂಡಿಗೆಯ ಸಾರು ಚೆನ್ನಾಗಿ ಕುದಿದು ಕಪ್ಪು ಬಣ್ಣಕ್ಕೆ ಬಂದಿದೆ. ಇದರಲ್ಲಿ ನಾನೀಗ ಬೆಳ್ಳುಳ್ಳಿಯನ್ನು ಜಜ್ಜಿ 2 ಚಮಚ ಎಣ್ಣೆಯಲ್ಲಿ ಎಣ್ಣೆ ಮತ್ತು ತುಪ್ಪವನ್ನು ಸೇರಿಸಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ಇದಕ್ಕೆ 2-3 ಮೆಣಸಿನ ಚೂರುಗಳನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಈ ಒಗ್ಗರಣೆ ಚೆನ್ನಾಗಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ 1/4 ಚಮಚದಷ್ಟು ನಾನು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಊಟದೊಂದಿಗೆ ಬಹಳ ರುಚಿಯಾಗಿ ಇರ್ತದೆ. ಬಿಸಿ ಮಾಡಲಿಕ್ಕಿಟ್ಟ ಸಾರಿಗೆ ಈಗ ಒಗ್ಗರಣೆ ಚೆನ್ನಾಗಿ ಆಗಿದೆ. ಇದನ್ನು ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಈಗ ಬಾಳೆ ಕುಂಡಿಗೆ ಅಥವಾ ಪೂಂಬೆ ಅಂತ ಹೇಳ್ತಾರೆ ತುಳುವಿನಲ್ಲಿ, ಬೊಂಡಿ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ, ಇದರ ವಡೆ ಚಟ್ಟಂಬಡೆಯನ್ನು ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ. ಬೇಕಾಗುವ ಸಾಮಗ್ರಿ, ನಾನಿಲ್ಲಿ 1/4 ಕಪ್ ಕಡಲೆಬೇಳೆಯನ್ನು 1-2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. 1 ಹಿಡಿಯಷ್ಟು ಹೆಚ್ಚಿದ ಬಾಳೆ ಕುಂಡಿಗೆ, ರುಚಿಗೆ ಉಪ್ಪು, ಸ್ವಲ್ಪ ಕೊಬ್ಬರಿ ತುಂಡುಗಳು, 2 ಒಣಮೆಣಸು, 2 ಹಸಿಮೆಣಸು, 1 ಈರುಳ್ಳಿ ಹೆಚ್ಚಿಟ್ಟದ್ದು ತಗೊಂಡಿದ್ದೇನೆ. ಈ ಕಡಲೆಬೇಳೆಯನ್ನು ತರಿತರಿಯಾಗಿ ನಾವು ರುಬ್ಬಿಕೊಳ್ಬೇಕು. ತುಂಬ ನೈಸ್ ಆಗಬಾರ್ದು. ಆ ರೀತಿಯಲ್ಲಿ ಚಟ್ಟಂಬಡೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಬಿಕೊಂಡು ಆ ಹಿಟ್ಟಿಗೆ ಈ ಹಸಿಮೆಣಸು, ಈರುಳ್ಳಿ, ಬಾಳೆಕುಂಡಿಗೆ ತೆಂಗಿನ ತುರಿಯನ್ನು ಸೇರಿಸಿಕೊಳ್ಬೇಕು. ಈ ಕೆಂಪು ಮೆಣಸನ್ನು ರುಬ್ಬುವಾಗಲೂ ಹಾಕಿಕೊಳ್ಬೋದು, ಅಥವಾ ಒಂಥರ ಚಿಲ್ಲಿ ಫ್ಲೇಕ್ಸನ್ನು ಸಹ ನಾವು ಉಪಯೋಗಿಸಿಕೊಂಡ್ರೂ ಆಗ್ತದೆ. ಆಮೇಲೆ ವಡೆ ಥರ ತಟ್ಟಿ ಎರಡೂ ಕಡೆ ಚಂದ ಕೆಂಪಗೆ ಆಗುವ ರೀತಿಯಲ್ಲಿ ಅದನ್ನು ಡೀಪ್ ಫ್ರೈ ಮಾಡಿದ್ರೆ ಸಂಜೆಯ ಸ್ನ್ಯಾಕ್ಸಿಗೆ ರುಚಿಯಾಗಿರ್ತದೆ. ಊಟಕ್ಕೂ ಸಹ ಇದನ್ನು ಬಳಕೆ ಮಾಡಬಹುದು. ಇಲ್ಲದೆ ಹೋದಲ್ಲಿ ನಾವು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಹಾಕಿ ಸಹ ಮಸಾಲೆಯನ್ನು ರುಬ್ಬಿಕೊಂಡು ಅದಕ್ಕೆ ಮೆಣಸನ್ನು ರುಬ್ಬುವಾಗ ಹಾಕಿಕೊಳ್ಬೇಕು. ಮಾಡಿಕೊಂಡು ಇದೇ ಸಾಮಗ್ರಿಗಳನ್ನು ಹಾಕಿ
ವಡೆಯನ್ನು ಮಾಡ್ಬೋದು. ಅದು ಸಹ ಗರಿಗರಿಯಾಗಿ ರುಚಿಯಾಗಿರುತ್ತದೆ. ಸ್ನೇಹಿತರೆ, ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು ಈ ಹೆಚ್ಚಿಟ್ಟ ಬಾಳೆಕುಂಡಿಗೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಈರುಳ್ಳಿಯನ್ನು ಸೇರಿಸ್ತಿದ್ದೇನೆ. ಹಾಗೆ ಹಸಿಮೆಣಸು ಹಾಗೂ ಕೊಬ್ಬರಿ ಚೂರುಗಳನ್ನು ಹಾಕ್ತಾ ಇದ್ದೇನೆ. ವಡೆಯನ್ನು ಮಾಡಿ ಎಣ್ಣೆಯಲ್ಲಿ ಎರಡೂ ಕಡೆ ಕೆಂಪಗಾಗುವ ಹಾಗೆ ಇದನ್ನು ಕಾಯಿಸ್ಕೊಳ್ಬೇಕು. ವಡೆಯನ್ನು ಈ ರೀತಿಯಲ್ಲಿ ಮಾಡಿಕೊಳ್ಬೇಕು. ನಂತರ ಡೀಪ್ ಫ್ರೈ ಮಾಡಬೇಕು. ಸ್ನೇಹಿತರೆ, ಎಣ್ಣೆ ಬಿಸಿಯಾಗಿದೆ. ವಡೆಯನ್ನು ಈ ರೀತಿಯಲ್ಲಿ ಕಾಯಿಸಲಿಕ್ಕೆ ಹಾಕಬೇಕು. ಎರಡೂ ಬದಿಯಲ್ಲಿ ಕೆಂಪಾಗಿ ಆಗುವ ಹಾಗೆ ಇದನ್ನು ಕಾಯಿಸಿದರೆ ಹೂಂಬೆಯ ವಡೆ ಗರಿಗರಿಯಾಗಿ ರುಚಿಯಾಗಿ ಇರ್ತದೆ. ಸಂಜೆಯ ಸ್ನ್ಯಾಕ್ಸಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಹೂಂಬೆ ವಡೆ ಚಟ್ಟಂಬಡೆ ಗರಿ ಗರಿಯಾಗಿ ಕಾದಿದೆ.